ದೇವೇಗೌಡರು ನಿಖಿಲ್ ಪರ ಪ್ರಚಾರ ಮಾಡುವಾಗ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಮೂರರಿಂದ ನಾಲ್ಕು ರಾಜ್ಯಗಳಲ್ಲಿದೆ. ದೇಶ ಆಳುವ ಸಮರ್ಥ ನಾಯಕನಿದ್ದರೆ ನರೇಂದ್ರ ಮೋದಿ ಮಾತ್ರ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಅವರು ಕಾಂಗ್ರೆಸ್ನವರೇ ಹಠ ಮಾಡಿ ನನ್ನ ಮಗನನ್ನ ಸಿಎಂ ಮಾಡಿ ಕೊನೆಗೆ ಸರ್ಕಾರವನ್ನ ತೆಗೆದಿದ್ದಾರೆ. ರೈತರ 28,000 ಕೋಟಿ ಸಾಲ ಮನ್ನಾ ಮಾಡಿ ಗಂಡಸ್ತನವನ್ನ ತೋರಿದು ಕುಮಾರಸ್ವಾಮಿ. ಇದನ್ನ ತಡೆಯಲಾಗದೆ ಕುಮಾರಸ್ವಾಮಿ ಸರ್ಕಾರ ತೆಗೆದ್ರು ಅಂತ ಕಿಡಿಕಾರಿದ್ದಾರೆ. ಹಠಮಾಡಿ ನನ್ನ ಮಗನ್ನ ಮುಖ್ಯಮಂತ್ರಿ ಮಾಡಿ ಕೇವಲ 12 ತಿಂಗಳಲ್ಲಿ 18 ಜನರ ಕಳಿಸಿದ್ರು ಬಾಂಬೆಗೆ. ನೀವು ಹೋಗಿ 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 ಕುಮಾರಸ್ವಾಮಿ ಸರ್ಕಾರ ಹೋಗಿ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತಯಾಚನೆ ಮಾಡಿದ್ದಾರೆ. ಈ ವೇಳೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕುಮಾರಸ್ವಾಮಿ ಕುಟುಂಬ ನನ್ನ ಮೇಲೆ ಯಾಕೆ ಯುದ್ಧ ಮಾಡೋದಕ್ಕೆ ಬಂದಿದ್ಯೋ ಗೊತ್ತಿಲ್ಲ. ಅನಿತಾ ಕುಮಾರಸ್ವಾಮಿ ಈಗ ನಿಖಿಲ್ ಬಂದ್ರು ಏನ್ ಕೆಲಸ ಮಾಡಿದೀವಿ ಅಂತ ಇಲ್ಲಿಗೆ ಬಂದು ಮತ ಕೇಳ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ದೇವೇಗೌಡರು ನನ್ನನ್ನ ಕನ್ವರ್ಟೆಡ್ ಕಾಂಗ್ರೆಸ್ ಅಂದವ್ರೆ. ಅವರು ದೊಡ್ಡವರು, ಏನ್ ಬೇಕಾದ್ರೂ ಹೇಳಿ. ನಾನು ಪಕ್ಷಾಂತರಿ ಆಗಿರೋದು ಜನರ ಅಭಿವೃದ್ಧಿಗೆ, ನೀರಾವರಿ ಯೋಜನೆ ಸೇರಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ಪಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಕುಟುಂಬ ನನ್ನ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಅಂತೇಳಿ ನಿಮಗೆ ಗೊತ್ತು. ಅನಿತಾ ಕುಮಾರಸ್ವಾಮಿ ಅವರು ನನ್ನ ಮುಂದೆ ಚುನಾವಣೆಗೆ ನಿಂತ್ಕೋತಾರೆ. ಅವರಾದ್ಮೇಲೆ ಕುಮಾರಸ್ವಾಮಿ ಅವರು ಕೂಡ ಎರಡು ಬಾರಿ ನಿಂತ್ಕೋತಾರೆ. ಇವತ್ತು ಅವ್ರ ಮಗನ ತಂದು ನನ್ನ ಮುಂದೆ ಚುನಾವಣೆ ನಿಲ್ಲಿಸಿದ್ದಾರೆ. ಕುಮಾರಸ್ವಾಮಿ ಯಾವತ್ತಾದ್ರೂ ಸಾಗರಕ್ಕೆ ಬಂದಿದ್ದಾರೆ ಅಣ್ಣ? ಕುಮಾರಸ್ವಾಮಿ ಯಾವಾಗಲೂ ನಿಮ್ಮೂರು ಬಂದಿದ್ರ ಅಂದ್ರೆ 7 ವರ್ಷದಲ್ಲಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ತಾಲೂಕು ಏನಾದ್ರು ಮಾಡಿದಾರ? ಶಿಗ್ಗಾಂಬಿ ಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ರೋಡ್ ಶೋ ಮಾಡಿದ್ದಾರೆ. ಶಿಗ್ಗಾಂಬಿ ಪಟ್ಟಣದ ಚನ್ನಮ್ಮ ವೃತ್ತದಿಂದ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದ್ದಾರೆ. ತಮ್ಮ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಪರ ಮತಯಾಚನೆಯನ್ನ ಮಾಡಿ ಈ ಬಾರಿಯೂ ಮತ ಹಾಕಿ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ರೋಡ್ ಶೋನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ತಮ್ಮ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಶಿಗ್ಗಾಂಬಿ ಪಟ್ಟಣದಲ್ಲಿ ನಡೆಸಿದ ರೋಡ್ ಶೋದಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಅವರ ತಂದೆ ಸಿಎಂ ಬೊಮ್ಮಾಯಿ ಸಿಎಂ ಆಗಿದ್ದಾರೆ. ಈಗ ಮಗನಿಗೆ ಟಿಕೆಟ್ ತಂದಿದ್ದಾರೆ. ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ. ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು, ಶಾಶ್ವತ ಯೋಜನೆ ಮಾಡಿದ್ದಾರಾ? ಬಡವರಿಗೋಸ್ಕರ ಯಾವುದಾದ್ರೂ ಯೋಜನೆಯನ್ನ ರೂಪಿಸಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀರಿ ಅಂತ ನಿಮ್ಗೆಲ್ಲರೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಇವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇವತ್ತು ಏನು ನಮ್ಮ 10 ಜನ ಅರ್ಜಿ ಹಾಕಿದ್ರು, 10 ಜನ ಅರ್ಜಿ ಅವರೆಲ್ಲರೂ ಸೇರಿ ಒಗ್ಗಟ್ಟಿಂದ ಇವತ್ತು ನಮ್ಗೆ ವ್ಯಕ್ತಿಕ್ಕಿಂತ ಪಕ್ಷ ಬಹಳ ಮುಖ್ಯ. ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಶಿಗ್ಗಾಂಬಿ ತಾಲೂಕಿನ ಹೋತನಹಳ್ಳಿ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೊಮ್ಮಾಯಿ ಕ್ಷೇತ್ರದ ಜನರಿಗೆ ಹೇಳದ ಲೋಕಸಭೆ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿ ಕೋಮುವಾದಿ ಪಕ್ಷ, ಮನೆ ಸಮಾಜ ಒಡೆಯುವ ಪಕ್ಷ, ಕೋಮುವಾದಿ ಪಕ್ಷ ಹುಚ್ಚೆದ್ದು ಕುಣಿತಾ ಇದೆ ಅಂತ ಗುಡುಗಿದ್ದಾರೆ. 136 ಜನ ಶಾಸಕರನ್ನ ಗೆಲ್ಲಿಸಿ ಅಧಿಕಾರ ನೀಡಿದ್ದೀರಿ, ಗ್ಯಾರಂಟಿ ಮುಂದುವರಿಯಬೇಕಾದ್ರೆ ಕಾಂಗ್ರೆಸ್ ಮತ ನೀಡಿ ಅಂತ ಮನವಿ ಮಾಡಿದ್ದಾರೆ. 4 ಸಲ ಬೊಮ್ಮಾಯಿ ಗೆಲ್ಲಿಸಿದ್ದೀರಿ, ಏನಾದರೂ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಇದು ಕೋಮುವಾದಿ ಪಕ್ಷ, ಇದು ದೇಶ ಬಿತ್ತುವಂತ ಪಕ್ಷ, ಸಮಾಜ ಒಡೆಯುವಂತ ಪಕ್ಷ, ಮನೆಗೆ ಒಡೆಯುವಂತ ಪಕ್ಷ. ಇವತ್ತಿ ಏನು ಜಾತಿವಾದಿ ಪಕ್ಷ ಇದೆ, ಇವತ್ತಿ ಕೋಮುವಾದಿ ಶಕ್ತಿಗಳು ದೇಶದಲ್ಲಿ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಹೀಗಾಗಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಮೊನ್ನೆ ನಡೆದಂತ ಒಂದೂವರೆ ವರ್ಷ ಕೆಳಗೆ ಈ ವಿಧಾನಸಭೆ ಚುನಾವಣೆ ಆಯ್ತು. ಈ ಚುನಾವಣೆ
ತಂಡೂರು ಬಿಜೆಪಿ ಕಚೇರಿಯಲ್ಲಿ ಆರ್ ಅಶೋಕ್ ಸುದ್ದಿಗೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ ವಿರುದ್ಧ ಕೆಂಡಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಗರಣಗಳ ಮೇಲೆ ಹಗರಣ ಮಾಡ್ತಾ ಇದೆ. ಸಿದ್ದರಾಮಯ್ಯ ತೆರೆದ ಪುಸ್ತಕ ಅಂತಾರೆ, ಆದರೆ ಅವರ ಪುಸ್ತಕ ತೆರೆದ್ರೆ ಬರೀ ಕಪ್ಪು ಕಾಣಿಸ್ತದೆ ಅಂತ ವ್ಯಂಗ್ಯವಾಡಿದ್ದಾರೆ. ಮುಡಾ ಹಗರಣ ನಡೆದಿದೆ, ನನಗೆ 14 ಸೈಟ್ ಯಾವ ಲೆಕ್ಕ ಅಂತಾರೆ. ಸಿದ್ದರಾಮಯ್ಯ ಲೆಕ್ಕದಲ್ಲಿ 3-4 ಸಾವಿರ ಕೋಟಿ ಯಾವ ಲೆಕ್ಕ ಅಂತ ಹೇಳೋದನ್ನ ಜನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣ ಆಗಿದೆ. ವಾಲ್ಮೀಕಿ ಜನಾಂಗಕ್ಕೆ ಬಳಕೆಯಾಗಬೇಕಿದ್ದ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಅದ್ಯಾವ ಮುಖ ಇಟ್ಕೊಂಡು ಇಲ್ಲಿ ಪ್ರಚಾರಕ್ಕೆ ಬರ್ತಾರೆ ಗೊತ್ತಿಲ್ಲ. ನಾನು ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದಾಗ ಬರಿ 87 ಕೋಟಿ ಮಾತ್ರ ಅಂತ ಹೇಳಿದ್ರು. ಅಸೆಂಬ್ಲಿಯಲ್ಲೇ ಕಳ್ಳ ಅಂತ ಒಪ್ಪಿಕೊಂಡಿದ್ರು ಅಂತ ಕಿಡಿಕಾರಿದ್ದಾರೆ. ತಂಡೂರಲ್ಲಿ ಬಹಳ ಜಾಸ್ತಿ ಇರುವಂತದ್ದು ಎಷ್ಟು ಜನಾಂಗ ಆ ದುಡ್ಡನ್ನೇ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ. ಅದು ಯಾವ ಮುಖ ಇಟ್ಕೊಂಡು ಇಲ್ಲಿ ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ ಗೊತ್ತಿಲ್ಲ. ಸಿಎಂ ಹೇಳ್ತಾರೆ, ಅಸೆಂಬ್ಲಿಯಲ್ಲಿ ನಾನು ಇದ್ರ ಬಗ್ಗೆ ಡಿಬೇಟ್ ಮಾಡುವಾಗ ನಾನು 187 ಕೋಟಿ ಅಂತ ಪದೇ ಪದೇ ಹೇಳಿದ್ದೆ. ಅದಕ್ಕೆ ಹೇಳಿದ್ರು ವಿರೋಧ ಪಕ್ಷಕ್ಕೆ ನಾಯಕರಿಗೆ ಮಾಹಿತಿ ಇಲ್ಲ ಸರಿಯಾಗಿ. 187 ಕೋಟಿ ಅಲ್ಲ, ಬಿರೀ ಎಷ್ಟು ಬಿರಿ ಅನ್ನೋದು ಅದೇನಾ, ಬರೀ 87 ಕೋಟಿ ಮಾತ್ರ ಲೂಟಿ ಆಗಿದೆ ಅದು. ಅಂದ್ರೆ ಕಳ್ಳ ಒಪ್ಕೊಂಡಂಗಾಯ್ತಲ್ಲ. ವಕ್ಫ್ ಬೋರ್ಡ್ ಚುನಾವಣೆ ಹಿನ್ನೆಲೆ ಮುಸ್ಲಿಂ ಮುಖಂಡರ ಜೊತೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಜಮೀರ್ ಅಹಮದ್ ಸಭೆ ನಡೆಸಿದ್ದಾರೆ. ಇದೇ ತಿಂಗಳ 19ರಂದು ವಕ್ಫ್ ಬೋರ್ಡ್ ಚುನಾವಣೆ ಇರೋದ್ರಿಂದ ಸಭೆ ಕರೆದಿದ್ದೇವೆ. ಅಷ್ಟೇ ಅಲ್ಲದೆ ರೈತರು ನಮ್ಮ ಅನ್ನದಾತರು, ಅವರಿಗೆ ನಾವು ತೊಂದರೆ ಕೊಡೋದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ನಾವು ಯಾರು ರೈತರಿಗೆ ತೊಂದರೆ ಕೊಡಕ್ ಸಿದ್ಧ ಇಲ್ಲ. ರೈತರು ನಮ್ಮ ಅನ್ನದಾತರು, ಅನ್ನ ಕೊಡ್ತಾರ ಅನ್ನದಾತರು, ಅದು ಪ್ರಶ್ನೆನೆ ಬರಲ್ಲ. ನಾವು ನೋಟಿಸ್ ಆಮೇಲೆ ರೈತರಿಗೆ ನೋಟಿಸ್ ಕೊಟ್ಟಿದಾರಂತ ರೈತರ ನೋಟಿಸ್ ಅನ್ನ ಹಿಂಪಡೆದಿದ್ದೀವಿ. ನಾವು ಯಾರು ರೈತರಿಗೆ ತೊಂದರೆ ಕೊಡಕ್ ಸಿದ್ಧ ಇಲ್ಲ. ರೈತರು ನಮ್ಮ ಅನ್ನದಾತರು, ಅನ್ನ ಕೊಡ್ತಾರ ಅನ್ನದಾತರು, ಅದು ಪ್ರಶ್ನೆನೆ ಬರಲ್ಲ. ನಾವು ನೋಟಿಸ್ ಆಮೇಲೆ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಕಾರಿಗೆ ತಡೆಯೊಡ್ಡಿ ದಾಳಿ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಳಿನ್ ಕುಮಾರ್ ಕಟೀಲ್ ಎಡನೀರು ಮಠಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಎಡನೀರು ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಜೊತೆ ನಳಿನ್ ಕುಮಾರ್ ಮಾತುಕತೆ ನಡೆಸಿದ್ದಾರೆ. ಇನ್ನು ಭೇಟಿ ಬಳಿಕ ಕೇರಳದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ದ ನಳಿನ್ ಕಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಕ್ಷಿಣ ಜಿಲ್ಲೆಯ ಗಡಿಭಾಗವಾದ ಕೇರಳದ ಕಾಸರಗೋಡಿನಲ್ಲಿರುವ ಎಡನೀರು ಮಠದ ಬೋವಿಕಾನ ಎಂಬಲ್ಲಿ ಸ್ವಾಮೀಜಿ ಕಾರು ತಡೆದು ದಾಳಿ ನಡೆಸಲಾಗಿತ್ತು. ಶ್ರೀಗಳ ಕಾರನ್ನು ತಡೆದು ಕಲ್ಲು ತೂರಾಟವನ್ನು ನಡೆಸಿದರು. ವಕ್ಫ್ ವಿರುದ್ದ ರೈತರು ಧರಣಿ ನಡೆಸ್ತಾ ಇರುವ ಸ್ಥಳಕ್ಕೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಭೇಟಿ ನೀಡಿದ್ದಾರೆ. ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿ ಹೊರಭಾಗದಲ್ಲಿ ಅನ್ನದಾತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶೋಭಾ ಕರಂದ್ಲಾಜೆ ಯತ್ನಾಳ್ ಜೊತೆಗೆ ವೇದಿಕೆಯಲ್ಲಿ ಈರಣ್ಣ ಕಡಾಡಿ ಧರಣಿಗೆ ಕುಳಿತಿದ್ರು. ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ರೈತರು ಆಗಮಿಸಿದ್ರು. ಇಂದು ಬಿಜೆಪಿ ಕಮಿಟಿ ಆಗಮನ, ಜೆಸಿಬಿ ಕಮಿಟಿ ಆಗಮನ ಹಿನ್ನೆಲೆಯಲ್ಲಿ ಮನವಿ ಪತ್ರ ಸಲ್ಲಿಸಲು ಮುಂದಾಗಿದ್ದಾರೆ. ಚನ್ನಪಟ್ಟಣದಲ್ಲಿ ಉಪಚುನಾವಣಾ ಕಣ ರಂಗೇರಿದೆ. ದೇವೇಗೌಡರು ಎರಡನೇ ದಿನವೂ ಕೂಡ ಮತಬೇಟೆಗಿಳಿದಿದ್ದಾರೆ. ತಿಟ್ಟಮಾರನಹಳ್ಳಿ ಗ್ರಾಮದಲ್ಲಿ ದೇವೇಗೌಡರಿಗೆ ಅದ್ದೂರಿ ಸ್ವಾಗತ ಕೂಡ ನೀಡಿದ್ದಾರೆ. ಗ್ರಾಮಸ್ಥರು ಮಂಗಳವಾದ್ಯದೊಂದಿಗೆ ಪೂರ್ಣ ಕುಂಭ ಸ್ವಾಗತವನ್ನ ನೀಡಿ ಬರಮಾಡಿಕೊಂಡ್ರು. ಮೊಮ್ಮಗನ ಪರ ಮಾಜಿ ಪ್ರಧಾನಿ ದೇವೇಗೌಡರು ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಬೇವೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೇವೇಗೌಡರ ಕ್ಯಾಂಪೇನ್ ಮಾಡಿದ್ರು. ಪುತ್ರ ಕುಮಾರಸ್ವಾಮಿ ಆಡಳಿತವನ್ನ ಕೊಂಡಾಡಿದ್ದಾರೆ. ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಅವರು 6 ಸಾರಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. 5 ಸಾರಿ ಮಂತ್ರಿಗಳಾಗಿದ್ದಾರೆ. ಒಬ್ಬ ಪರಿಶ್ರಮ